ओम श्री गुरुभ्यो नमः। हरिः ओम। गुरुब्रह्मा गुरुविष्णुः गुरुर्देवो महेश्वरः गुरुसाक्षात् परं ब्रह्मा तस्मै श्रीगुरवे नमः। चतुर्भुजां महालक्ष्मीं गजयुग्मसुपूजितां पद्मपत्राब्जनयदम्भरावयकरोज्ज्वलां ऊर्ध्वदयकरे चाब्जं दधति शुक्लवस्त्रकाम् पद्माकरे सुखासीनां भजेहं सर्वमङ्गलां महालक्ष्मीं महाकारुण्यपूरिताङ्गीं महाविष्णुहृदयकमलनिवासिनीं धनसम्पत्प्रदायिनीं विष्णुपत्नीं विष्णुमनोल्लासिनीं धान्यलक्ष्मीं चन्द्रसहोदरीं नमाम्यहम्। श्रीमहालक्ष्म्यै च विद्महे विष्णुपत्न्यै च धीमहि तन्नो महालक्ष्मी प्रचोदयात्। ಎಲ್ಲರಿಗೂ ನಮಸ್ಕಾರ. ಇದು ಈ ಮಂತ್ರ ಇಷ್ಟೊತ್ತು ಹೇಳಿದ್ದು ಒಳ್ಳೆ ಧನಾಭಿವೃದ್ಧಿಗೆ ಸಫಲತೆಗೆ ಎಲ್ಲ ರೀತಿಯಾದ ಸಫಲತೆಗಾಗಿ ಈ ಮಂತ್ರವನ್ನು ನಿತ್ಯ 48 ದಿವಸ ಪಾರಾಯಣ ಮಾಡುವುದರಿಂದ ಎಲ್ಲರಿಗೂ ಒಳ್ಳೆ ಧನಾಭಿವೃದ್ಧಿ ಒಳ್ಳೆ ಯಶಸ್ಸನ್ನು ಸಿಗುತ್ತಾ ಅಂತ ಹೇಳ್ತಾ ಈಗ ಮುಂದಿನ ನಕ್ಷತ್ರವಾದ ಹಸ್ತ ನಕ್ಷತ್ರ ಬಗ್ಗೆ ತಿಳ್ಕೊಳ್ಳೋಣ. ಹಸ್ತ ನಕ್ಷತ್ರ ಈಗ ಸಿಂಹರಾಶಿ ಅಂತ ಎಲ್ಲ ಗೊತ್ತಾಗುತ್ತೆ. ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣಗಣಗಳು ನೋಡೋಣ. ಇದರಲ್ಲಿ ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಇದನ್ನು ಒಂದೊಂದು ಪಾದದಲ್ಲಿ ಬರುವಂಥ ಒಂದು ವಿಶೇಷತೆಯನ್ನು ನಾವು ನೋಡೋಕ್ಕೆ ಪ್ರಯತ್ನ ಪಡೋಣ. ನೀವು ಹಸ್ತ ನಕ್ಷತ್ರವಾದರೆ ಹೇಗಿರ್ತೀರಾ ಅಂತ ಅನ್ನೋದನ್ನು ನಿಮ್ಮನ್ನು ನೀವು ತಿಳ್ಕೊಬೋದು. ಅದೇ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವರು ಯಾವ ರೀತಿ ಇರ್ತಾರೆ ಅಂತ ಅನ್ನೋದನ್ನು ತಿಳ್ಕೊಬೋದು. ಈಗ ಇದನ್ನು ನೋಡಿದಾಗ ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬ ಗಂಭೀರವಂತರು, ಗಂಭೀರವಾದ ಪರ್ಸನಾಲಿಟಿ, ತುಂಬ ಗಂಭೀರವಾಗಿರ್ತಾರೆ. ಎಷ್ಟು ಏನೇ ಇದ್ರೂ ಎಷ್ಟೇ ಇದ್ರೂ ಆ ಗಂಭೀರತೆಯನ್ನು ತುಂಬ ಮೇಂಟೈನ್ ಮಾಡ್ತಾರೆ ಇವರು. ಅದೇ ರೀತಿ ತುಂಬ ಧನವಂತರು, ಯಾವತ್ತೂ ಇವರಿಗೆ ಹಣಕ್ಕೋಸ್ಕರ ತಾಪತ್ರ ಇರೋದಿಲ್ಲ ಅಂತ ಹೇಳ್ಬೋದು. ಯಾವುದೇ ಸದಾ ಇವರಿಗೆ ಹಣದ ಬಗ್ಗೆ ಯಾವತ್ತೂ ಚಿಂತನೆ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ, ಯಾವಾಗಲೂ ಹಣ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಿಪುಣರು, ಇವರು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ತುಂಬ ಚಾಣಾಕ್ಷತೆಯಿಂದ ಮಾಡ್ತಾರೆ, ಅದರಲ್ಲಿ ಎಕ್ಸ್ಪರ್ಟೈಸ್ ನಾಲೆಡ್ಜ್ ಇರುತ್ತೆ ಅಂತ ಹೇಳ್ಬೋದು ಇವರನ್ನ. ಅದೇ ರೀತಿ ಅಧಿಕ ಸಂತಾನವಂತರು, ಇವರಿಗೆ ಸಂತಾನಕ್ಕೆ ಕೊರತೆ ಇರುವುದಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಹೆಣ್ಮಕ್ಕಳಾಗಿ ಇರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಹುಟ್ಟಿದ್ರು ಸಂತಾನಕ್ಕೆ ತೊಂದರೆ ಇರೋದಿಲ್ಲ. ಇಲ್ಲಿ ಈ ಸಿಂಹರಾಶಿಯಲ್ಲಿ ಸೂರ್ಯ ಅಧಿಪತಿಯಾಗಿರ್ತಾನೆ, ಸೂರ್ಯನ ಸ್ವಂತ ರಾಶಿಯಾಗಿರುತ್ತೆ, ಅದರಿಂದ ಸೂರ್ಯನ ಪ್ರಭಾವ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇವರು ಯಾವಾಗಲೂ ರಾಜರ ಥರ ಪ್ರವರ್ತನೆ ಮಾಡ್ತಿರ್ತಾರೆ. ರಾಜರ ಥರ ಅಂದರೆ ಯಾರು ಯಾವಾಗಲೂ ಇವ್ರ ಹತ್ರ ಕೆಲಸಗಾರರು ಯಾವಾಗಲೂ ಇರಬೇಕಾಗತ್ತೆ. ಇವ್ರಿಗೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ಇವ್ರ ಕೈಗಳಿಗೆ ಕೆಲಸಗಾರರು ಇದ್ದೇ ಇರ್ತಾರೆ ಅಂತ ಹೇಳ್ಬೋದು. ಇವರು ಮತ್ತೆ ನೋಡಿದಾಗ ಇತರರಿಗೆ ಬೇರೆಯವರಿಗೆ ತುಂಬ ರಕ್ಷಕರಾಗಿ ನಿಂತಿರ್ತಾರೆ, ತುಂಬ ಗಾರ್ಡಿಯನ್, ತುಂಬ ರೆಸ್ಪಾನ್ಸಿಬಿಲಿಟಿಯನ್ನು ಹೋಲ್ಡ್ ಮಾಡಿರ್ತಾರೆ, ಬೇರೆಯವ್ರ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಅಂತಲೂ ಹೇಳ್ಬೋದು. ಯೌವನ ಸ್ತ್ರೀರಂಜಕರು, ಗಂಡು ಮಕ್ಕಳಾದರೆ ಯೌವನ ಸ್ತ್ರೀರಂಜಕರು ಅಂತ ಹೇಳ್ಬೋದು. ಮತ್ತು ಕೀರ್ತಿ ಪ್ರತಿಷ್ಠೆ ಉಳ್ಳವರು ಅಂತಲೂ ಹೇಳ್ಬೋದು. ಒಳ್ಳೆ ಇವರಿಗೆ ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿ ಇವರು ನೋಡಿದಾಗಲೇ ಒಂದು ಒಳ್ಳೆಯ ಅಭಿಮಾನ, ಒಳ್ಳೆ ಕೀರ್ತಿ, ಒಳ್ಳೆ ಪ್ರತಿಷ್ಠೆ ಇರುತ್ತೆ ಅಂತ ಹೇಳ್ಬೋದು. ಇವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇವ್ರ ಬಗ್ಗೆ ಜನಗಳು ಒಳ್ಳೆ ಅಪಾರವಾದ ಗೌರವ ಕೊಡ್ತಾರೆ ಎಲ್ಲ ಇದಂತೆ ಹೇಳ್ಬೋದು. ಅದೇ ರೀತಿ ದೊಡ್ಡವ್ರನ್ನ ಮತ್ತು ಗುರುಗಳನ್ನು, ಬ್ರಾಹ್ಮಣರನ್ನು ಗೌರವ ಮಾಡುವಂಥ ಪದ್ಧತಿ ಇರುತ್ತೆ, ಆದಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಇದು ತುಂಬ ಜನ ಕಡಿಮೆ ಇರುತ್ತೆ. ಇದನ್ನು ಹಿರಿಯರನ್ನ ಗೌರವ ಕೊಡೋದು, ಗುರುಗಳಿಗೆ ಮರ್ಯಾದೆ ಕೊಡೋದು ಅದು ಇರೋದಿಲ್ಲ. ಬಟ್ ಇವರು ಈ ರಾಶಿಯವರಾದರೆ ಅಷ್ಟೇ ಮರ್ಯಾದೆ, ಅಷ್ಟೇ ಗೌರವ ಎಲ್ಲ ಕೊಡ್ತಾರೆ ಅಂತ ಹೇಳ್ಬೋದು. ಆವಾಗ ಇವರು ಗಂಡು ಮಕ್ಕಳಾಗಿದ್ದರೆ ಭಾರ್ಯ ಹೆಂಡತಿಗೆ ದುಃಖವನ್ನು ಕೊಡುವಂಥವ್ರು ಆಗಿರ್ತಾರೆ. ಇದರೇನು ಸುಮ್ಮನೆ ಅಪ್ಪರ್ ಹ್ಯಾಂಡ್ ಆ್ಯಕ್ಟಿವಿಟಿ ಇರೋದ್ರಿಂದ ಇವರಿಗೆ ಸಿಗುವಂಥ ಹೆಂಡತಿನ ದುಃಖ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ಬೋದು. ಇವರಿಗೆ ಯಾವಾಗಲೂ ಶರೀರದ ಮೇಲೆ ಅಂದಾಗ ಇದರ ಮೇಲೆ ಫೋರ್ಹೆಡ್ಡಲ್ಲಿ ಯಾವಾಗಲೂ ತಿಲಕವನ್ನು ಧರಿಸಿರ್ತಾರೆ ಅಂತ ಹೇಳ್ಬೋದು. ಇವರನ್ನು
ಈ ಲಕ್ಷಣಗಳಿರೋರನ್ನ ಹಸ್ತಾನಕ್ಷತದವರು ಅಂತ ಗುರುತಿಸಬಹುದು ತುಂಬ ಈಸಿಯಾಗಿ. ಆದರೆ ಅದೇ ರೀತಿ ನಾಲ್ಕು ಪಾದಗಳಂತ ಹೇಳಿದ್ದೀವಿ. ನಾಲ್ಕು ಪಾದಗಳಲ್ಲಿ ಮೊದಲನೇ ಪಾದ ಅದ ಹಸ್ತಾನಕ್ಷತದ ಮೊದಲನೇ ಪಾದ ಆದರೆ ಕುಜನ ಕ್ರೂರಾಂಶ ಅಂತ ಹೇಳ್ತೀವಿ. ಕುಜನ ಕ್ರೂರಾಂಶ ಅಂತಾದಾಗ ಏನೇನಿರುತ್ತೆ ಅಂತ ನೋಡೋಣ. ಇವರು ಪಾಪಕಾರ್ಯಾಸಕ್ತಿ ಇರುತ್ತೆ ಅಂತ ಹೇಳ್ಬೋದು. ತುಂಬ ಬಲವಂತರಿರ್ತಾರೆ, ವೆರಿ ಸ್ಟ್ರೆಂಥಿ ಪೀಪಲ್ಸ್ ಇರ್ತಾರೆ. ಇವರನ್ನೆಲ್ಲ ನೋಡಿ ತುಂಬ ಜಿಮ್ಮಲ್ಲಿ ನೋಡಬೇಕಾದ್ರೆ ಕುಜ ಈ ಹಸ್ತಾನಕ್ಷತದಲ್ಲಿ ಕುಜಾಂಶ ರಾಶಿ ಇದ್ದರೆ ಒಂದನೇ ಪಾದವರಾದರೆ ತುಂಬ ಬಿಲ್ಡೆಡ್ ವೆರಿ ಬಿಲ್ಡೆಡ್ ಬಾಡಿ ಇರುತ್ತೆ. ಮತ್ತು ಪರಮಾರ್ಥಿಕ ಚಿಂತನೆ ಉಳ್ಳವರು ಅಂತಲೂ ಹೇಳ್ಬೋದು. ಆ ಥರ ಕ್ಯಾರೆಕ್ಟರ್ ಮೊದಲನೇ ಪಾದದಲ್ಲಿ ಹುಟ್ಟಿದ್ದರೆ, ಅದೇ ರೀತಿ ಎರಡನೇ ಪಾದದಲ್ಲಿ ಹುಟ್ಟಿದ್ದರೆ ಶುಕ್ರನ ಮುಕ್ತಾಂಶ ಅಂತ ಹೇಳ್ತೀವಿ. ಇವರು ಶುಕ್ರ ಮುಕ್ತಾಂಶ ಅಂದಾಗ ಇವರು ತುಂಬ ಒಳ್ಳೆಯದಾಗಿ ಮಾತಾಡೋರು ಆಗಿರ್ತಾರೆ, ತುಂಬ ಬುದ್ಧಿವಂತರು, ತುಂಬ ಮೇಧಾಶಕ್ತಿ ಇರೋರು ಅಂತ ಹೇಳ್ಬೋದು. ಅದೇ ರೀತಿ ಮೂರನೇ ಪಾದದಲ್ಲಿ ಜನಿಸಿದವರು ತುಂಬ ಕೆಟ್ಟು ಗುಣ ಅಂತಂದ್ರೇನು ನೆಗೆಟಿವ್ ಆ್ಯಟ್ಯೂಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಕೆಟ್ಟ ಬುದ್ಧಿ, ಸ್ವಲ್ಪ ಎಲ್ಲನೂ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಅದರ್ ವೇಯಲ್ಲಿ ಬಂದು ಕೆಲಸ ಮಾಡ್ಕೊಳ್ಳೋಂಥ ಆಗಿರ್ತಾರೆ ಅಂತ ಹೇಳ್ಬೋದು. ತುಂಬ ಕಾಮುಕರಾಗಿರ್ತಾರೆ ಅಂತಲೇ ಹೇಳ್ಬೋದು. ಇವರೆಲ್ಲನೂ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮೈಂಡೆಡ್ ಪೀಪಲ್ಸ್ ಅಂತ ಹೇಳ್ಬೋದು ಇವರನ್ನ. ಕೆಟ್ಟ ಬುದ್ಧಿ ಅಂತಂದಾಗ ಅಷ್ಟೇ, ಎಲ್ಲರನ್ನು ಬಿಸ್ನೆಸ್ ಇದರಲ್ಲಿ ಆಸ್ಪೆಕ್ಟಲ್ಲಿ ನೋಡುವಂಥವ್ರು ಅಂತಲೇ ಹೇಳ್ಬೋದು. ಅದೇ ರೀತಿ ನಾಲ್ಕನೇ ಪಾದದಲ್ಲಿ ಚಂದ್ರನ ಧನಾಂಶ ಅಂತ ಹೇಳ್ತಾರೆ. ಇದನ್ನು ಈ ನಾಲ್ಕನೇ ಪಾದದಲ್ಲಿ ಹುಟ್ಟಿದಾಗ ತುಂಬ ರಾಜಕಾರ್ಯ ನಿರ್ವಾಹಕರು ಅಂತ ಹೇಳ್ಬೋದು, ತುಂಬ ಅಭಿಮಾನವಂತರು ಅಂತಲೂ ಹೇಳ್ಬೋದು, ತುಂಬ ಸನ್ಮಾನ ಗ್ರಹಿಗರು. ಇಲ್ಲೋದ್ರೂ ಇವರಿಗೆ ಸನ್ಮಾನ ಗೌರವ ವಿಶೇಷ ಇವರಿಗೆ ಸ್ಪೆಷಲ್ ಪ್ರಿಯಾರಿಟಿ ಇರುತ್ತೆ ಅಂತ ಹೇಳ್ಬೋದು. ತುಂಬ ಅತಿ ಕೋಪಿಷ್ಟರು ಅಂತಲೂ ಹೇಳ್ಬೋದು. ಇದು ಈ ನಾಲ್ಕು ಪಾದಗಳ ಗುಣಗಳು. ಅದೇ ರೀತಿ ಇವರಲ್ಲಿ ಕಂಟಕಾದಿ ಯೋಗಗಳನ್ನು ನೋಡಿದಾಗ ಇವರನ್ನು ಒಂದನೇ ವರ್ಷದಲ್ಲಿ ಹುಟ್ಟಿದ ಒಂದನೇ ವರ್ಷದಲ್ಲಿ ಜ್ವರ ಭಯ ಇರುತ್ತೆ, ಮೂರನೇ ವರ್ಷದಲ್ಲಿ ಶತ್ರು ಭಯ ಇರುತ್ತೆ, ಧನವ್ಯಯ ಆಗತ್ತೆ. ಅದೇ ರೀತಿ ಆರನೇ ವರ್ಷದಲ್ಲಿ ಇವರಿಗೆ ಅಪಮೃತ್ಯು ಭಯ ಅಂತ ಹೇಳ್ಬೋದು. ಮೃತ್ಯು ಭಯ ಅಲ್ಲ, ಅಪಮೃತ್ಯು ಭಯ ಅಷ್ಟೇ. ಅದರಿಂದ ಹತ್ತನೇ ವರ್ಷದಲ್ಲಿ ಶತ್ರು ಭಯ, ಅದೇ ರೀತಿ ಇಪ್ಪತ್ತೆರಡನೇ ವರ್ಷದಲ್ಲಿ ಪೈತ್ಯ ಪೀಡೆ ಪಿತ್ತಾಯ ರೋಗಗಳು ಆವರಿಸ್ಕೊಳ್ಳುವಂಥದ್ದು. ಮತ್ತು ನಲವತ್ತನೇ ವರ್ಷದಲ್ಲಿ ಪುನಃ ಶತ್ರು ಭಯ ಆಗತ್ತೆ. ಅದೇ ರೀತಿ ಅಸ್ತ್ರ ಭಯ, ಯಾವುದೋ ಒಂದು ಅಸ್ತ್ರಶಸ್ತ್ರಗಳಿಂದ ಭಯ ಉಂಟಾಗ್ಬೋದು, ಈ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬೋದು. ಇದರ ಕೆಡುಕು ಮಾಡುವಂಥದ್ದು. ಮತ್ತು ವೆಪನ್ಸಲ್ಲಿ ಯಾವುದಾದ್ರೂ ಇದರಲ್ಲಿ ಭಯ ಉಂಟಾಗುವಂಥ ಸನ್ನಿವೇಶಗಳು ಆಗಬಹುದು. ಅದೇ ರೀತಿ ಚಿತ್ತ ವೈಕಲ್ಯ ಅಂದರೆ ಏನು, ಬುದ್ಧಿ ಚಂಚಲತೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅರವತ್ತನೇ ವರ್ಷದಲ್ಲಿ ಅವಮೃತ್ಯು ಭಯ ಅಂದಾಗ ಆವಾಗ ಏನು ಮಾಡೋದು, ಶಾಂತಿ ಕರ್ಮಗಳನ್ನು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಆವಾಗ ಅರವತ್ತನೇ ವರ್ಷದಲ್ಲಿ ಶಾಂತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇವರಿಗೆ ಪೂರ್ಣಾಯುಷು ಅಂತ ಹೇಳ್ಬೋದು. ಇವರಿಗೆ ರತ್ನ ನೋಡಿದಾಗ ಅದೃಷ್ಟ ರತ್ನ ಬಂದುಬಿಟ್ಟು ಮುತ್ಯ ಪರ್ಲ್ ಅಂತ ಹೇಳ್ಬೋದು. ಅದೇ ರೀತಿ ಅದೃಷ್ಟ ಸಂಖ್ಯೆ ನೋಡಿದಾಗ ಎರಡಾಗಿರುತ್ತೆ. ಇವರಿಗೆ ಆದಿದೈವ ಬಂದು ಸೂರ್ಯ ರವಿ ಅಂತ ಹೇಳ್ಬೋದು. ಆದಿ ಪಕ್ಷಿ ಅಂದಾಗ ಇವರಿಗೆ ಗಿಣಿ ಅಂತ ಹೇಳ್ಬೋದು. ಆದಿ ಯೋನಿ ಮಹಿಷ ಅಂತ ಹೇಳ್ಬೋದು. ಇದು ಪುರುಷ ರಾಶಿ ಮತ್ತು ವೈಶ್ಯ ಜಾತಿ ಆಗಿರುತ್ತೆ, ದೇವಗಣ ಆಗಿರುತ್ತೆ. ಇದು ಹಸ್ತಾನಕ್ಷತ್ರದಲ್ಲಿ ಹುಟ್ಟಿರುವಂಥ ಇವರ ಲಕ್ಷಣಗಳೇ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.